ವಿಜಯಪುರದ ನಿವೇಶನ ಒತ್ತುವರಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಸರ್ಕಾರಿ ಶಾಲೆಯ ಶಿಕ್ಷಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿ ಬಂದಿದೆ. ವಿಜಯಪುರ ನಗರದ ಎಂಬಿ ಪಾಟೀಲ್ ಕಾಲೋನಿಯಲ್ಲಿ ಪಿಸಿ ಅಶೋಕ್ ಮಿಂಚನಾಳ ಅನ್ನೋರು ಶಿಕ್ಷಕ ಚಿದಾನಂದ ದಿಗಜನಗಿ ಅನ್ನೋರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಶಿಕ್ಷಕ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು ಕೂಡ ಅಕ್ಕಪಕ್ಕ ನಿವೇಶನ ಹೊಂದಿದ್ದಾರೆ. ಒತ್ತುವರಿ ಮಾಡಿಕೊಂಡಿದ್ದೀಯಾ ಅಂತ ಪೊಲೀಸಪ್ಪ ಶಿಕ್ಷಕನಿಗೆ ಬೆದರಿಕೆ ಹಾಕಿ ನಿಂದಿಸಿದ್ದಾರೆ. कंट्री पिस्तल तो बरी कड़ी कड़ी दौड़ गवर्नमेंट अधिकारी पोलिस डिपार्टमेंट हड़ी मोबाइल नोड़ नम जीवन हड़ी मत नम जग अलूरी कंट्री पिस्तल तो बरी ಎಲ್ಲ ನಮ್ಮದವರು ಜಾಗ್ರಿ ಸರ್ ಸರ್ ನಮ್ಮದವರು ನಮ್ದು ಅಳದೆ ಕಟ್ಲೇ ತಿನ್ರೆ ಇಲ್ಲ ಇಲ್ಲ ಕೈ ಹಚ್ಚಲಿ 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 ಹಾಕಿಲ್ಲ ಅದ್ರ ಬಡಗಿ ಹೊಡ್ರಿ ಮದ್ಲ ದೊಡ್ಡವ್ರಿ ಹೊಡ್ರಿ ಮದ್ಲ ನಾನು ಮೊಬೈಲ್ ಹೊಡಿಯಪ್ಪ ಅಲ್ಲಿ ಸುರಿತೊಂಬ ಸೂರಿ ತಾನ್ ಬಂದ್ ನಿಮ್ಮ ಕಂಟ್ರಿ ಪಿಸ್ತಲ್ ತೋ ಬರ್ರಿ ಕಡಿಯಪ್ಪ ಕಡಿ ದೊಡ್ಡ ಗವರ್ಮೆಂಟ್ ಅಧಿಕಾರಿ ಇದ್ರು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಡ್ರಿ ಮೊಬೈಲ್ ನೋಡಿಬೇಡ ನಮ್ ಜೀವನ ಹೊಡಿತೀರ ಅಂದ್ರಿ ನೀವು ಮತ್ತೇನದ ನಮ್ ಜ ಇಲ್ಲ ಅಲ್ಲಿ ಅಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಗಿರಿ ನಡೆದಿದೆ. ಚೇಳೂರು ಮೂಲದ ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನ ಜೊತೆ ಇದ್ಲು ಅನ್ನೋ ಕಾರಣಕ್ಕೆ ಯುವಕರ ಗುಂಪು ಗಲಾಟೆ ಮಾಡಿದೆ. ಅಲ್ಲದೆ ಯುವಕನನ್ನ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ. ಇಬ್ಬರು ಸ್ನೇಹಿತರು ಅಂತ ಹೇಳಿದ್ರು ಕೂಡ ಬಿಡದೆ ಯುವಕರು ಗಲಾಟೆ ಮಾಡಿದ್ದಾರೆ. ನಿನ್ನೆ ನಡೆದಿರೋ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. सभी बोल रही नहीं कौन उन्हें फ्रेंड का संबंध फ्रेंड भाई फ्रेंड इधर कॉलेज यहाँ क्या करना काम उसके जोड़ में तुम ना पहाड़ में है ಮಧ್ಯಾಹ್ನದ ಊಟ ಸೇವಿಸಿದ 35 ಮಂದಿ ಸೈನಿಕರು ಅಸ್ವಸ್ಥರಾಗಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕುಡುಗರಹಳ್ಳಿಯಲ್ಲಿ ನಿನ್ನೆ ಈ ಘಟನೆ ನಡೆದಿದೆ. ಗ್ರಾಮದ ಬಳಿಯ ಕ್ಯಾಂಪ್ನಲ್ಲಿ ಚಾಲನಾ ತರಬೇತಿಗೆ ಸೈನಿಕರು ಬಂದಿದ್ರು. ಈ ವೇಳೆ ಕ್ಯಾಂಪ್ನಲ್ಲೇ ತಯಾರಾದ ಆಹಾರ ಸೇವಿಸಿದ ಬಳಿಕ ಸೈನಿಕರು ಅಸ್ವಸ್ಥಗೊಂಡಿದ್ದಾರೆ. ಎಲ್ಲಾ ಸೈನಿಕರಿಗೆ ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಧ್ಯಾಹ್ನ ಊಟ ಮಾಡಿದ್ರೆ ಬೇಗ
ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ. ಮಳೆಯ ಆಭರಕ್ಕೆ ಜನತೆ ತತ್ತರಗೊಂಡಿದ್ದಾರೆ. ಮಳೆಯ ಆರ್ಭಟಕ್ಕೆ ಸುರಪುರ ನಗರದ ರಸ್ತೆ ಕೂಡ ಜಲಾವೃತಗೊಂಡಿತ್ತು. ಮರಗಳು ಧರೆಗುರುಳಿದ್ದು ಅಲ್ಲದೆ ಹಲವು ವಾಹನಗಳು ನೀರಲ್ಲಿ ತೇಲ್ಕೊಂಡು ಹೋಗಿವೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಸೇತುವೆ ಮುರಿದು ಬಿದ್ದಿದ್ರು. ಅಧಿಕಾರಿಗಳು ಇನ್ನೂ ಕೂಡ ತಲೆಕೆಡಿಸಿಕೊಂಡಿಲ್ಲ. ಅಂಕೋಲಾದಿಂದ ಗೋವಾಕ್ಕೆ ಹೋಗುವ ಮಾರ್ಗದ ಹಟ್ಟಿಕೇರಿ ಬಳಿ ಸೇತುವೆ ಮುರಿದು ಬಿದ್ದಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಘಟಕಕ್ಕೆ ತೆರಳುವ ಭಾರಿ ಯಂತ್ರ ಹೊತ್ತು ವಾಹನ ಸಾಗುವಾಗ ಸೇತುವೆ ಬೇರಿಂಗ್ ತುಂಡಾಗಿ ಬಿರುಕು ಬಿಟ್ಟಿತ್ತು. 20 ದಿನ ಆದರೂ ಕೂಡ ಗುತ್ತಿಗೆ ಕಂಪನಿ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಹಳೆ ಸೇತುವೆ ಬೇಡ, ಹೊಸ ಸೇತುವೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಅಪಘಾತ ಸಂಭವಿಸುವ ಮೊದಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಹಟ್ಟಿಕೇರಿ ಬ್ರಿಡ್ಜ್ ಪಾಂಡವಪುರ ಬ್ರಿಡ್ಜ್ ಅಂತಾರೆ. ನ್ಯಾಷನಲ್ ಹೈವೇ 66 ಇದು. 138 ಚಕ್ರದ ವಾಹನ ಹೋಗಿ ಕಟ್ಟಾಗಿದೆ. ಅದು ವಾಹನ ಬಿಡಬೇಕಾದ್ರೆ ಅವರು ಸ್ವಲ್ಪ ಪರಿಶೀಲನೆ ಮಾಡಿ ಬಿಡಬೇಕಿತ್ತು. 50-60 ವರ್ಷದ ಹಿಂದಿನ ಬ್ರಿಡ್ಜ್ ಇದು. ಯಾಕಂದರೆ ಈಗ ಮೂಲಗಳ ಪ್ರಕಾರ ತಿಳಿದು ಬಂದಂದರೆ ಇದು ಬ್ರಿಡ್ಜನ್ನು ರಿಪೇರಿ ಮಾಡ್ತೇವೆ ಅಂತೇಳಿ. ರಿಪೇರಿ ಮಾಡಿದ್ರೆ ಆಗುವುದಿಲ್ಲ, ಯಾಕಂದರೆ ಹೊಸ ಬ್ರಿಡ್ಜೇ ಮಾಡಬೇಕು. ಜನರದ ಜೀವದ ಮೇಲೆ ಆಟ ಆಡಬಾರ್ದು. ಯಾಕಂದರೆ ಇಲ್ಲಿ ಗೋವಾ ಹತ್ತಿರ ಇರೋದ್ರಿಂದ ಪ್ರವಾಸಿಗರು ಕೂಡ ಭಾಳ ಓಡಾಡ್ತಾರೆ. ಅದಕ್ಕಾಗಿ ನೀವು ಹೊಸ ಬ್ರಿಡ್ಜ್ ಮಾಡಬೇಕು, ಇಲ್ಲ ಅದನ್ನು ನಾವು ಹೋರಾಟ ಮಾಡ್ತೀವಿ. ದುರಸ್ತಿ ಮಾಡಿದ್ರೆ ಇಲ್ಲ, ಭಾಳ 50-60 ವರ್ಷದ ಹಿಂದಿನ ಬ್ರಿಡ್ಜ್ ಇದು. ದುರಸ್ತಿ ಮಾಡಿದ್ರೆ ಪುನಃ ಇದೇ ರೀತಿ ಆಗ್ಬೋದು. ಯಾಕಂದರೆ ನ್ಯಾಷನಲ್ ಹೈವೇಯ ಒಂದು ಪುರಾತನ ಬ್ರಿಡ್ಜ್ ಇತ್ತು, ಅದನ್ನು ಬಳಸಿಕೊಂಡು ನಮ್ಮ ನಾಲ್ಕು ಪಥದ ಕಾಮಗಾರಿಯನ್ನು NHAI ಮಾಡಿತ್ತು. ಪ್ಯಾರಲಲ್ ಆಗಿ ಹೊಸ ಬ್ರಿಡ್ಜ್ ರೆಡಿ ಇದೆ, ಅದರಲ್ಲಿ ಕೂಡ ಟ್ರಾಫಿಕ್ ಮೂಮೆಂಟ್ ಆಗ್ತಾ ಇದೆ. ಹಳೆ ಬ್ರಿಡ್ಜಲ್ಲಿ ಒಂದು ಹೆವಿ ಮಷಿನರಿ ಮೂಮೆಂಟ್ ಟೈಮಲ್ಲಿ ಸ್ವಲ್ಪ ಬಿರುಕು ಬಂದಿರತಕ್ಕಂಥ ವಿಷಯ ಗಮನಕ್ಕೆ ಬಂದ ತಕ್ಷಣ NHAIನ ದೆಹಲಿಯಿಂದ ಒಂದು ತಂತ್ರಜ್ಞರ ತಂಡ ಬಂದಿತ್ತು. ಅದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅವರ ಪ್ರೊಫೆಸರ್ ಕೂಡ ಒಬ್ಬರಿದ್ದರು. ಎಲ್ಲರೂ ಅದನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾಡಿ ಅದನ್ನು ಕೆಳಗಡೆ ಏನು ಪಿಲ್ಲರ್ಸ್ ಏನಿದೆ ಆ ಪಿಲ್ಲರ್ಸು ಇನ್ನೂ ಶಕ್ತಿಯುತವಾಗಿದೆ, ಅದು ಭಾರವನ್ನು ತಡೆಯುತ್ತೆ ಅಂತ ಪ್ರಾಥಮಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ಬಿಪೋರ್ಜಾಯ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳಲ್ಲಿ ಬಿರುಗಾಳಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಕರಾವಳಿಯಲ್ಲಿ ಸೈಕ್ಲೋನ್ನ ಭೀತಿ ಶುರುವಾಗಿದೆ. ಚಂಡಮಾರುತದ ಹಿನ್ನೆಲೆಯಲ್ಲಿ ಮೀನುಗಾರರು ತಕ್ಷಣವೇ ದಡ ಸೇರುವಂತೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಇವತ್ತು ಕರಾವಳಿಗೆ ಚಂಡಮಾರುತ ಅಪ್ಪಳಿಸಲಿರುವ ಸಾಧ್ಯತೆಯಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆಯಿದ್ದು ಸೈಕ್ಲೋನ್ನಿಂದ ಮುಂಗಾರು ಮಳೆ ವಿಳಂಬವಾಗುವ ಸಾಧ್ಯತೆಯಿದೆ. ಇನ್ನೆರಡು ದಿನ ರಾಜ್ಯದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯಿದೆ. ಬೆಂಗಳೂರಿನಲ್ಲೂ ಕೂಡ 2 ದಿನ ವರುಣ ಅಬ್ಬರಿಸುವ ಸಾಧ್ಯತೆಯಿದೆ. ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ನೆಚ್ಚಿನ ತಾಣ. ಆದರೆ ಜಿಲ್ಲೆಗೆ ಬರೋ ಪ್ರವಾಸಿಗರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳೇ ಇಲ್ಲ. ಪ್ರವಾಸಿಗರಿಗೆ ಸೌಲಭ್ಯ ಒದಗಿಸುವಲ್ಲಿ ಜಿಲ್ಲಾಡಳಿತ ಹಾಗೆ ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ದತ್ತಪೀಠಕ್ಕೆ ಬರುವ ಪ್ರವಾಸಿಗರಿಗೆ ಶೌಚಾಲಯ, ಕುಡಿಯೋ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳೇ ಸಿಗ್ತಾ ಇಲ್ಲ. ಇನ್ನು ಕೆಲವೆಡೆ ಇರುವ ಶೌಚಾಲಯಕ್ಕೆ ನಿರ್ವಹಣೆಗೆ ಸಿಬ್ಬಂದಿ ಇಲ್ಲದೆ ಸ್ವಚ್ಛತೆಯನ್ನೇ ಕಾಪಾಡಿಲ್ಲ. ಅವೆಲ್ಲ ಸ್ವಲ್ಪ ಮೈಂಟೆನೆನ್ಸ್ ಮಾಡಬೇಕು. ಮತ್ತು ಮೇನ್ ವಾಶ್ರೂಮು ಲೇಡೀಸಿಗೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಬಂದಾಗ. ಅದು ಪೀಕಲ್ಲಿ ಇರ್ತೀವಿ, ಇಲ್ಲೆಲ್ಲ ಓಪನ್ ಸ್ಪೇಸ್ ಥರ ಇರುತ್ತೆ, ಇಲ್ಲೆಲ್ಲೂ ಹೊರಗೆ ಹೋಗೋಕ್ಕೂ ಆಗಲ್ಲ. ಹಾಗಾಗಿ ವಾಶ್ರೂಮಿಂದ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಟೀಮ್ ಮೂಲಕ ಕೇಳ್ಕೊಳ್ತೀವಿ. ಮೇನ್ ವಾಶ್ರೂಮ್ ಇಲ್ಲ, ವಾಶ್ರೂಮ್ ಇಲ್ಲ, ಅದು ಬೇಕು ಅದು ಲೇಡೀಸಿಗೆ. ಮತ್ತು ಅದು ಮೇಂಟೈನ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೊಂಡು ಆಗಬೇಕಿಲ್ಲ. ಹಾಗಾಗಿ ಇಲ್ಲಿ ಲೇಡೀಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರು ಟಾಪ್ ಸ್ಟೇಟಿಂದನೂ ಬರ್ತಾರೆ, ತುಂಬ ಫಾರಿನರ್ಸು ಬರ್ತಾರೆ. ಅವರಿಗೆಲ್ಲ ಕರ್ನಾಟಕ ಹಿಂಗೆ ಹೋಗಿದ್ವಿ, ಅಲ್ಲೊಂದು ವಾಶ್ರೂಮ್ ಇಲ್ಲ, ಹಂಗಿಲ್ಲ ಅಂತ ಕೆಡ್ತಾಗಿ ಇನ್ನೊಂದು ದೇಶದಲ್ಲಿ ಹೇಳ್ಬಾರ್ದು. ಚೆನ್ನಾಗಿರ್ತಾರೆ.
ಜೈಲುವಾಸ ಅನುಭವಿಸ್ತಾ ಇರೋ ಮಾಜಿ ಶಿಕ್ಷಣ ಸಚಿವ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಸ್ಥಿತಿ ನೆನೆದು ದೆಹಲಿಯ ಸಿಎಂ ಕೇಜ್ರಿವಾಲ್ ಕಣ್ಣೀರಿಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಿಸೋಡಿಯಾ ಮಾಡಿದ ಕಾರ್ಯಗಳನ್ನು ನೆನೆದು ದೆಹಲಿ ಸಿಎಂ ಭಾವುಕರಾದರು. ಹೊಸ ಶಾಲೆಯನ್ನು ಉದ್ಘಾಟನೆ ಮಾಡಿ ಮಾತನಾಡ್ತಾ ಗೆಳೆಯ ಸಿಸೋಡಿಯಾ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ಕಣ್ಣೀರಿಟ್ಟರು. ಇನ್ನುಳಿದ 10 ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.